ವೆಲ್ಕಮ್ ಟು ಕನ್ನಡ ಕ್ವಿಜ್. ಸ್ನೇಹಿತರೆ, ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರಶ್ನೆ ಒಂದು, ಮೊಬೈಲ್ ಫೋನಿನ ಪಿತಾಮಹ ಯಾರು? ಆಪ್ಷನ್ ಎ ಮಾರ್ಟಿನ್ ಕೂಪರ್, ಬಿ ಚಾರ್ಲ್ಸ್ ಬ್ಯಾಬೇಜ್, ಸಿ ಸ್ಪಿನ್ನರ್, ಡಿ ಬಿಲ್ ಗೇಟ್ಸ್. ಉತ್ತರ ಎ ಮಾರ್ಟಿನ್ ಕೂಪರ್. ಪ್ರಶ್ನೆ ಎರಡು, ಬಾಹ್ಯಾಕಾಶಕ್ಕೆ ಕಳುಹಿಸಿದ ಮೊದಲ ಪ್ರಾಣಿ ಯಾವುದು? ಆಪ್ಷನ್ ಎ ನಾಯಿ, ಬಿ ಬೆಕ್ಕು, ಸಿ ಮೊಲ, ಡಿ ಇಲಿ. ಉತ್ತರ ಎ ನಾಯಿ. ಪ್ರಶ್ನೆ ಮೂರು, ಈ ಕೆಳಗಿನವುಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು? ಆಪ್ಷನ್ ಎ ಶರೀರ, ಬಿ ಜಾಣೇಂದ್ರಿಯಗಳು, ಸಿ ಆತ್ಮ, ಡಿ ಬುದ್ಧಿ. ಉತ್ತರ ಸಿ ಆತ್ಮ. ಪ್ರಶ್ನೆ ನಾಲ್ಕು, ಬಾವಲಿಗಳು ಗುಹೆಯಿಂದ ಹೊರಬರುವಾಗ ಯಾವ ದಿಕ್ಕಿಗೆ ಹಾರುತ್ತದೆ? ಆಪ್ಷನ್ ಎ ನೇರವಾಗಿ, ಬಿ ಬಲಗಡೆಗೆ, ಸಿ ಎಡಗಡೆಗೆ, ಡಿ ಎಲ್ಲ ಕಡೆ. ಉತ್ತರ ಸಿ ಎಡಗಡೆಗೆ. ಪ್ರಶ್ನೆ ಐದು, ಪ್ಯುಟಿಟರಿ ಗ್ರಂಥಿಯು ಮಾನವ ದೇಹದ ಯಾವ ಭಾಗದ ಒಳಗೆ ಇರುತ್ತದೆ? ಆಪ್ಷನ್ ಎ ಕಿಬ್ಬೊಟ್ಟೆ, ಬಿ ಹೊಟ್ಟೆ, ಸಿ ಎದೆ, ಡಿ ತಲೆ. ಉತ್ತರ ಡಿ ತಲೆ. ಪ್ರಶ್ನೆ ಆರು, ಭಾರತದ ಗುಲಾಬಿ ನಗರ ಯಾವುದು? ಆಪ್ಷನ್ ಎ ಉದಯಪುರ, ಬಿ ಜೈಪುರ, ಸಿ ಕಾನ್ಪುರ, ಡಿ ಶ್ರೀನಗರ. ಉತ್ತರ ಬಿ ಜೈಪುರ. ಪ್ರಶ್ನೆ ಏಳು, ಕರ್ನಾಟಕ ರಾಜ್ಯದ ಹಿಂದಿನ ಹೆಸರೇನು? ಆಪ್ಷನ್ ಎ ಪೂರ್ವ ಕರ್ನಾಟಕ, ಬಿ ಕನ್ನಡ ನಾಡು, ಸಿ ಬೆಂದಕಾಲೂರು, ಡಿ ಮೈಸೂರು. ಉತ್ತರ ಡಿ ಮೈಸೂರು. ಪ್ರಶ್ನೆ ಎಂಟು, ಭಾರತದ ರಾಷ್ಟ್ರೀಯ ಆಹಾರ ಯಾವುದು? ಆಪ್ಷನ್ ಎ ಕಿಚಡಿ, ಬಿ ಇಡ್ಲಿ ಸಾಂಬಾರ್, ಸಿ ಚಿತ್ರಾನ್ನ, ಡಿ ಪಲಾವ್. ಉತ್ತರ ಎ ಕಿಚಡಿ. ಪ್ರಶ್ನೆ ಒಂಬತ್ತು, ಕಾಗೆ ಬಂಗಾರ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಪಾದರಸ, ಬಿ ಚಿನ್ನ, ಸಿ ಅಬ್ರಕ, ಡಿ ಬೆಳ್ಳಿ. ಉತ್ತರ ಸಿ ಅಬ್ರಕ. ಪ್ರಶ್ನೆ ಹತ್ತು, ಅತ್ಯಂತ ಪ್ರೋಟೀನ್ ಹೊಂದಿರುವ ಬೆಳೆ ಯಾವುದು? ಆಪ್ಷನ್ ಎ ಸೋಯಾ, ಬಿ ಕಡಲೆ, ಸಿ ನೆಲಗಡಲೆ, ಡಿ ತೊಗರಿ. ಉತ್ತರ ಎ ಸೋಯಾ.